ಇದೇ ತಾರೀಕಿನ ವಿಶ್ವ ಪರಿಸರ ದಿನಾಚರಣೆಯನ್ನ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡು ಒಂದು ಉತ್ತಮವಾದ ಪರಿಸರಕ್ಕೆ ಶಕ್ತಿಯನ್ನ ತುಂಬಬೇಕೆಂತೇಳಿ ನಾನು ನಮ್ಮ ಸರ್ಕಾರದ ವತಿಯಿಂದ ಕಳೆ ಕಳೆಯಿಂದ ತಮ್ಮನ್ನು ಮನವಿಯನ್ನ ಮಾಡುತ್ತಿದ್ದೇನೆ. ಯಾರು ಕೋವಿಡ್ 19 ಗುಣಮುಖರಾಗಿ ಹೊರಗಡೆ ಬಂದಿದ್ದೀರಿ, ತಾವೆಲ್ಲ ಪ್ರತಿಯೊಬ್ಬರು ಒಂದು ಗಿಡವನ್ನು ನೆಟ್ಟು ಪರಿಸರವನ್ನು ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ತಮ್ಮೆಲ್ಲರನ್ನು ಮನವಿಯನ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ, ನಾನು ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಯೋಜನಾ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಜೂನ್ 5 ನಮ್ಮ ಅಂತಾರಾಷ್ಟ್ರೀಯ ಪರ್ಯಾವರಣ ದಿವಸ ಆಚರಣೆ ಇಡೀ ವಿಶ್ವದಲ್ಲಿ ನಾವು ಮಾಡ್ತೀವಿ. ಆದರೆ ಈ ಕರೋನಾ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಸಹ ಮನೆಯಿಂದಲೇ ಆಚರಣೆ ಮಾಡಬೇಕಾಗಿದೆ. ಕಾರಣ ಇಷ್ಟೇ, ನಾವು ಪರ್ಯಾವರಣದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಹಾಗೂ ಅರಿವನ್ನು ಪಡೆಯಬೇಕು. ಈ ಕರೋನಾ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಆಮ್ಲಜನಕದ ಕೊರತೆಯಿಂದ ಎಷ್ಟು ಪ್ರಾಣಗಳು ಹೋಗಿವೆ. ಅದರಿಂದ ಆಮ್ಲಜನಕವನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಈ ಗಿಡ ಮರಗಳು ನಮಗೆ ಎಷ್ಟು ಮುಖ್ಯವಾಗಿದೆ ಅಂತ ಇದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆದಷ್ಟು ಮಟ್ಟಿಗೆ ನಮ್ಮ ಜನರು ಹೆಚ್ಚು ಸಂಖ್ಯೆಯಲ್ಲಿ ಅಕ್ಕಪಕ್ಕದಲ್ಲಿ ಗಿಡ ಮರಗಳನ್ನು ನೆಡಬೇಕು ಹಾಗೂ ಸಂರಕ್ಷಿಸಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 5 NSS ವಾಲಂಟಿಯರ್ಗಳು ಪ್ರತಿಯೊಂದು ಮೂಲೆ ಮೂಲೆ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಹಾಗೂ ನಗರಗಳಲ್ಲಿ ಈ ಕಾರ್ಯಕ್ರಮಗಳನ್ನು ನಮ್ಮ ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಅವರೆಲ್ಲರ ಸಹಾಯದಿಂದ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕು ಅಂತ ನನ್ನ ಮನವಿ. ಧನ್ಯವಾದಗಳು.